नमस्कार मध्यान अग्रवार्ते स्वागत नानु पृथ्वीराज हारनहल्ली। केंद्र सरकार कोरोना बिग अलर्ट इंदु सीएम महत्व सभे जारी आगता गाइडलाइन वर्ष के कोरोना टेंशन आरोग्य इलाके शिफारसु येनु मत्ते कोरोना टेंशन ವಿಶ್ವದಾದ್ಯಂತ ಆವರಿಸಿರುವಂತ ಕೊರೋನಾದ ಆತಂಕ ನಮ್ಮ ದೇಶದಲ್ಲೂ ಕೂಡ ಇದೆ। ನಮ್ಮ ಸಂಸತ್ ಅಧಿವೇಶನದಲ್ಲಿ ಮಾಸ್ಕ್ ಕಡ್ಡಾಯವನ್ನ ಮಾಡಲಾಗಿದೆ। ಕೊರೋನಾ ಭೀತಿ ಹಿನ್ನೆಲೆಯಲ್ಲಿ ಮಾಸ್ಕ್ ಕಡ್ಡಾಯಗೊಳಿಸಲಾಗ್ತಿದೆ। ದೇಶದಲ್ಲಿ ಫಸ್ಟ್ ಟೈಮ್ ಈಗ ಸಂಸತ್ ನಿಂದಲೇ ಈ ಮಾಸ್ಕ್ ಕಡ್ಡಾಯದ ರೂಲ್ಸ್ ಜಾರಿ ಆಗ್ತಾ ಇರುವಂತ ವಿಶೇಷ। ಸಂಸತ್ ನಿಂದಲೇ ಶುರುವಾಯಿತು ಮಾಸ್ಕ್ ನ ರೂಲ್ಸ್। ಜನಸಾಮಾನ್ಯರಿಗೂ ಕೂಡ ಬರುತ್ತಾ ಮಾಸ್ಕ್ ಕಡ್ಡಾಯ ರೂಲ್ಸ್ ಅನ್ನುವಂತ ಪ್ರಶ್ನೆ ಇದೆ। मध्यान के प्रधानमंत्री नरेंद्र मोदी नेतृत्व में महत्व सभे संजे केंद्र गाइडलाइंस बिगड़ आगुं साध्यते रीतिया मुनूचने अवंत प्रश्न इतना राज्यदू मध्यान के महत्व सभ्य कैदार मुख्यमंत्री सीएम नेतृत्व में नड़ेल मीटिंग वर्ष के होस गाइडलाइंस रिलीज आगुंत साध्यते हैं। केंद्र आरोग्य सचिव नेतृत्व में सभे आगे राज्य अदर बगे माहितियन्न रवानिसलागित्तु एच्चरिकेयन्न कूड कोडलागित्तु याव रीतियागि रेडी आगिरबेकु ई कोरोना बेरे बेरे देशगळल्लि हेच्चिनदागि काणिसिकोळ्ळता इरुवंत हिन्नेलेयल्लि अन्नुवंत ओंदु सूचनेयन्न कूड कोडलागित्तु। ईग आल्रेडि संसत्तिनल्लि मास्क रूल्स कड्डाय माडलागिरुवंतद्दु ईग देशद शक्ति सौध अंत कळिसिकोळ्ळुवंत संसत्तिनिंदले आरंभवागता इदेया अन्नुवंत ओंदु प्रश्ने इदे। चीना अमेरिका दक्षिण कोरिया आगिरबहुदु जपान जपानल्लंतू मिति मीरि बर्ता इरुवंतद्दु सो हीगागि अल्लि जास्ति आग्ता इरुवंत हिन्नेलेयल्लि भारतदल्लू कूड भय इदे। निमगे तोरिस्ता इद्वि दृश्यावळिगळल्लि प्रधानमंत्रिगळु मास्क अन्नु हाकिरुवंतद्दु अल्लिरुवंत एल्ला संसदरू कूड हाकोंडिद्दारे मातनाड्ता इरुवंतवरु मात्र मास्क अन्नु तेगेदिरुवंतद्दु इन्न लोकसभेयल्लि स्पीकर् स्थानदल्लि कूतिरुवंतवरु कूड मास्क अन्नु धरिसिरुवंतद्दन्न गमनिसबहुदु। नीवु ಸಂಸತ್ನಲ್ಲಿ ಈಗ ಮಾಸ್ಕ್ ಕಡ್ಡಾಯ ಆಗಿದೆ, ಅದಕ್ಕೆ ಈ ದೃಶ್ಯಾವಳಿಗಳೇ ಸಾಕ್ಷಿಯಾಗಿದೆ। ಆರಂಭ ಈ ಬಾರಿ ಸಂಸತ್ನಿಂದಲೇ ಮಾಸ್ಕ್ ಕಡ್ಡಾಯ ಅನ್ನುವಂತದ್ದು ಸೋ ಅಲ್ಲೇ ಕಡ್ಡಾಯ ಆಗಿರುವಂತ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಮಾಸ್ಕ್ ಅನ್ನು ಮತ್ತೆ ಕಡ್ಡಾಯ ಮಾಡುವಂತ ಎಲ್ಲಾ ಸಾಧ್ಯತೆಗಳು ಇದೆ, ಅದಕ್ಕೆ ಇದೆ ಮುನ್ನುಡಿಯನ್ನ ಬರ್ದಂತ ಆಗಿದೆ। ಇವತ್ತಿನ ಸಂಸತ್ ಅಧಿವೇಶನ ಸಂಸತ್ನಲ್ಲಿ ಮಾಸ್ಕ್ ಕಡ್ಡಾಯ ಆಗಿರುವಂತ ಹಿನ್ನೆಲೆಯಲ್ಲಿ ಪ್ರಧಾನಮಂತ್ರಿಗಳು ಸೇರಿದಂತ ಎಲ್ಲರೂ ಕೂಡ ಹಾಕೊಂಡಿದ್ದಾರೆ। ಅಲ್ಲಿರುವಂತ ಸಂಸದರು ಯಾರೆಲ್ಲ ಲೋಕಸಭೆಯಲ್ಲಿ ಭಾಗಿಯಾಗಿದ್ರು ಇವತ್ತು ಅವರೆಲ್ಲರೂ ಕೂಡ ಇದೆಲ್ಲದರ ಬಗ್ಗೆನೂ ಕೂಡ ಕೇಂದ್ರದಲ್ಲಿ ಯಾವ ರೀತಿಯಾಗಿ ಪ್ಲಾನ್ಸ್ ಗಳು ನಡೆಯತಾ ಇದೆ, ರಾಜ್ಯದಲ್ಲಿ ಯಾವ ರೀತಿಯಾದಂತ ಪ್ಲಾನ್ಸ್ ಗಳು ನಡೆಯತಾ ಇದೆ, ಜನ ಏನು ಹೇಳ್ತಾ ಇದ್ದಾರೆ ಈ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೆಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ। ನಮ್ಮ ಡೆಪ್ಯೂಟಿ ನ್ಯೂಸ್ ಎಡಿಟರ್ ಆಗಿರುವಂತ ರಾಘವೇಂದ್ರ ಗುಡಿ ನೇರ ಸಂಪರ್ಕದಲ್ಲಿ ಇದ್ದಾರೆ ನ್ಯೂಸ್ ಡೆಸ್ಕ್ ಇಂದ, ಇನ್ನ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಹಾಗೆ ಶರಣು ಹಂಪಿ ಕೂಡ ನೇರ ಸಂಪರ್ಕದಲ್ಲಿ ಇದ್ದಾರೆ। ಇವರ ಮೂರು ಜನದಿಂದನೂ ಕೂಡ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ। ಫಸ್ಟ್ ರಾಘವೇಂದ್ರ ಗುಡಿ, ಲೋಕಸಭೆಯಲ್ಲಿ ಮಾಸ್ಕ್ ಕಡ್ಡಾಯ ಆಗಿರುವಂತದ್ದನ್ನ ನೋಡ್ತಾ ಇದ್ವಿ, ನಮ್ಮ ದೇಶದ ಶಕ್ತಿ ಸೌಧ ಸಂಸತ್ ಅನ್ನುವಂತದ್ದು, ಅಲ್ಲಿಂದನೇ ಈಗ ಮುನ್ಸೂಚನೆ ಸಿಗ್ತಾ ಇದೆಯಾ ದೇಶದಾದ್ಯಂತ ಮತ್ತೆ ಮಾಸ್ಕ್ ಕಡ್ಡಾಯ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ, ದೇಶ ಈಗ ಯಾವ ರೀತಿಯಾಗಿ ಅಲರ್ಟ್ ಆಗಬೇಕಾಗಿದೆ ಮತ್ತೆ ಕೊರೋನಾದಿಂದ ತತ್ತರಿಸಬಾರದು ಅನ್ನೋದನ್ನ ನಾವು ನೋಡಿದಾದ್ರೆ ಪೃಥ್ವಿ, ಈ ಒಂದು ಪ್ರಶ್ನೆಗೆ ಉತ್ತರ ಕೊಡೋದಕ್ಕಿಂತ ಮುಂಚಿತವಾಗಿ ನಾವು ಅಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಅಂದರೆ ವಾಸ್ತವಿಕವಾಗಿ ಕೊರೋನಾ ಸ್ಥಿತಿ ಭಾರತದಲ್ಲಿ ಯಾವ ರೀತಿಯಾಗಿದೆ, ಮತ್ತೆ ಅಕ್ಕಪಕ್ಕದ ರಾಷ್ಟ್ರ ಅದರಲ್ಲೂ ಕೂಡ ಚೈನಾದಂತ ಒಂದು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಆಗಿರ್ತಕ್ಕಂಥದ್ದು, ಭಾರತ ಜೊತೆಯಲ್ಲಿ ಸುಮಾರು 100 ಬಿಲಿಯನ್ ಡಾಲರ್ಗೂ ಅಧಿಕ ವಹಿವಾಟನ್ನು ಹೊಂದಿರತಕ್ಕಂಥ ರಾಷ್ಟ್ರ, ಅಲ್ಲಿ ಇರತಕ್ಕಂಥ ಪರಿಸ್ಥಿತಿ ಏನು, ಅದರ ಆಧಾರದಲ್ಲಿ ಭಾರತದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರೋದಕ್ಕೆ ಸಾಧ್ಯತೆ ಇದೆ, ಆ ಬದಲಾವಣೆ ಹೇಗೆ ಸಂಸತ್ನಿಂದ ಶುರುವಾಗಿದೆ ಅನ್ನೋದು ಮೊದಲನೇದಾಗಿ ನೋಡೋದಾದರೆ, ಯಾವುದೇ ಒಂದು ಈ ಕೊರೋನಾ ವಿಷಯಕ್ಕೆ ಬಂದಾಗ ಇಲ್ಲಿ ಪಾಸಿಟಿವಿಟಿ ರೇಟ್ ಎಷ್ಟಿದೆ ಅಂತ ನೋಡಬೇಕಾಗುತ್ತೆ। ಪಾಸಿಟಿವಿಟಿ ರೇಟ್ ಅತ್ಯಂತ ಮಿನಿಮಲ್ ಆಗಿರೋದ್ರಿಂದ ಆ ಬಗ್ಗೆ ಆತಂಕ ಯಾರಲ್ಲೂ ಬೇಡ। ಎರಡನೇದಾಗಿ ಆರ್ ನಾಟ್ ವ್ಯಾಲ್ಯೂ ಅಂತ ಕರೀತೀವಿ, ಆರ್ ನಾಟ್ ವ್ಯಾಲ್ಯೂ ಅಂದ್ರೆ ಒಂದರಿಂದ ಒಬ್ಬರಿಂದ ಒಂದು ಸೋಂಕನ್ನ ಒಬ್ಬ ವ್ಯಕ್ತಿ ಎಷ್ಟು ಜನರಿಗೆ ಹರಡುತ್ತಾನೆ ಅಂತಕ್ಕಂತದ್ದು। ಆರ್ ನಾಟ್ ವ್ಯಾಲ್ಯೂ ಕೂಡ ಎಲ್ಲೂ ಕೂಡ ಭಯ ಬೀಳೋ ರೀತಿಯಾಗಿಲ್ಲ, ಅದು ಕೂಡ ಅತ್ಯಂತ ಕಡಿಮೆ ಆಗಿದೆ, ಹೀಗಾಗಿ ಅಲ್ಲೂ ಕೂಡ ಭಾರತೀಯರು ನಿಶ್ಚಿಂತರಾಗಿರಬಹುದು। ಮೂರನೇದಾಗಿ ವ್ಯಾಕ್ಸಿನೇಷನ್ ಆಗಿರತಕ್ಕಂತ ಪ್ರಮಾಣ, ಭಾರತದಲ್ಲಿ ಸುಮಾರು 70 ರಿಂದ 80% ಶೇಕಡಾ ಜನರು ವ್ಯಾಕ್ಸಿನ್ ಎರಡು ಡೋಸ್ ವ್ಯಾಕ್ಸಿನ್ ಅನ್ನು ತೆಗೆದುಕೊಂಡಿದ್ದಾರೆ, ಜೊತೆಗೆ ಬೂಸ್ಟರ್ ಡೋಸ್ ವ್ಯಾಕ್ಸಿನ್ ಅನ್ನು ಕೂಡ ಸುಮಾರು 30 ರಿಂದ 40% ಜನ ತೆಗೆದುಕೊಂಡಿರೋದ್ರಿಂದ
ಹಾಗಾಗಿ ಆ ಒಂದು ನಿಟ್ಟಿನಲ್ಲೂ ಕೂಡ ಭಯ ಬೇಕಂದ್ರೆ ಖಂಡಿತವಾಗಿಯೂ ಭಯ ಬೇಡ. ಹಾಗಿದ್ದಾಗ ಇಲ್ಲಿ ಆಗ್ತಿರ್ತಕ್ಕಂತ ಅಂಶ ಏನು, ಯಾಕೆ ಕೇಂದ್ರ ಸರ್ಕಾರ ಇಷ್ಟು ಉನ್ನತ ಮಟ್ಟದ ಸಭೆಯನ್ನ ಮಾಡುತ್ತೆ ಅಂತ ಹೇಳಿ ಸಹಜವಾದಂತಹ ಪ್ರಶ್ನೆಗಳು ಬರುತ್ತೆ. ಒಂದು ವಿಷಯ, 2019ರಲ್ಲಿ ಮೊದಲ ಬಾರಿಗೆ ವುಹಾನ್ನಲ್ಲಿ, ಚೀನಾದ ವುಹಾನ್ನಲ್ಲಿ ವೈರಸ್ ಕಾಣಿಸಿಕೊಳ್ಳುತ್ತೆ. ನಂತರದಲ್ಲಿ January 14, 2020ಕ್ಕೆ ಒಂದು ಇನ್ಫೇಮಸ್, ಅತ್ಯಂತ ಕೆಟ್ಟದಾಗಿರ್ತಕ್ಕಂಥ ಒಂದು ಟ್ವೀಟ್ ಅನ್ನು ಅವತ್ತು WHO ಮಾಡುತ್ತೆ. ಆ ಟ್ವೀಟ್ WHO ಅಂದ್ರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಕರಿತೀವಿ. ಆದ್ರೆ ಆ ಟ್ವೀಟ್ ನಂತರ ಅದು ಒಂದು ರೀತಿಯಿಂದ ವುಹಾನ್ ಹೆಲ್ತ್ ಆರ್ಗನೈಸೇಷನ್ ಆಗಿ ಬದಲಾಗಿದ್ದ. ಆ ಟ್ವೀಟ್ ಅಲ್ಲಿ ಅದು ಹೇಳುತ್ತೆ, ಕೊರೋನಾ ಸೋಂಕು ಒಬ್ಬರಿಂದ ಒಬ್ಬರಿಗೆ ಹರಡೋದಿಲ್ಲ. ಈ ಒಂದು ವಿಚಾರವನ್ನು ಚೀನಾದ ವಿಜ್ಞಾನಿಗಳು ಹೇಗಿದ್ದ ಹೇಳಿದ್ದಾರೆ, ಹೀಗಾಗಿ ಯಾರೂ ಚಿಂತೆ ಮಾಡೋ ಅಗತ್ಯತೆ ಇಲ್ಲ ಅಂತ. ಯಾವಾಗ ಅದು ಆ ರೀತಿಯಾದಂತಹ ಒಂದು ಟ್ವೀಟ್ ಅನ್ನು ಮಾಡುತ್ತೋ ಅದಾದ ಬಳಿಕ ವುಹಾನ್ನಿಂದ ಸುಮಾರು 50 ಲಕ್ಷ ಜನ ವಿಶ್ವದ ವಿವಿಧ ಪ್ರದೇಶಗಳಿಗೆ ಪ್ರಯಾಣವನ್ನು ಕೇವಲ January 1, 2020ರಲ್ಲೇ ಮಾಡ್ತಾರೆ. ಆ ಮೂಲಕವಾಗಿ ಆ ವೈರಸ್ ಅನ್ನ ಇಡೀ ವಿಶ್ವಾದ್ಯಂತ ಪಸರಣ ಮಾಡೋದಕ್ಕೆ ವುಹಾನ್ ಈ ಒಂದು WHO ಏನಿದೆ ಅದು ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸಿದಂಗೆ ಈ ಟ್ವೀಟ್ ಮೂಲಕವಾಗಿ ಕಂಡು ಬರುತ್ತೆ. ಆ ನಂತರದಲ್ಲಿ ಏನಾಗುತ್ತೆ, ಭಾರತದಲ್ಲೂ ಕೂಡ ಒಂದು January 28ಕ್ಕೆ ಮೊದಲ ಬಾರಿ ಕೇರಳದಲ್ಲಿ ಕಾಣಿಸಿಕೊಳ್ಳುತ್ತೆ. 2020 ಅದಾದ ಬಳಿಕ ಫೆಬ್ರವರಿಯಲ್ಲಿ ಯಾವುದೇ ರೀತಿಯಾದ ಸೋಂಕುಗಳು ಹೆಚ್ಚಾಗಿ ಕಾಣಿಸಿಕೊಳ್ಳೋದಿಲ್ಲ, ಬಟ್ ಮಾರ್ಚ್ ನಿಂದ ಸೋಂಕುಗಳು ಕಾಣಿಸೋಕೆ ಶುರುವಾಗುತ್ತೆ. ಇಲ್ಲಿ ಲಾಕ್ಡೌನ್ ಅನ್ನ ಹೇರಲಾಗಿರುತ್ತೆ. ಹೀಗಾಗಿ ಆ ಅನುಭವ ಇದೆ. ಎರಡನೇ ಅಲ್ಲಿ ಬಂದಂತಹ ಸಂದರ್ಭದಲ್ಲಿ ಹಾಸ್ಪಿಟಲೈಸೇಷನ್ಗಳು ಜಾಸ್ತಿ ಆಗುತ್ತೆ, ಸಾವು ನೋವಿನ ಪ್ರಮಾಣ, ಡೆಲ್ಟಾ ವೈರಸ್ ಬಂದಾಗ ಸಾಕಷ್ಟು ಸಾವು ನೋವಿನ ಪ್ರಮಾಣದಲ್ಲಿ ಏರಿಕೆ ಆಗುತ್ತೆ, ಆಕ್ಸಿಜನ್ನ ಕೊರತೆ ಆಗಿರುತ್ತೆ. ಇನ್ನು ಒಮಿಕ್ರಾನ್ನ ತಳಿ ಬಂದಂತಹ ಸಂದರ್ಭದಲ್ಲಿ ಕೇಸ್ಗಳು ಜಾಸ್ತಿ ಆಗುತ್ತೆ, ಆದರೆ ಸಾವು ನೋವಿನ ಪ್ರಮಾಣದಲ್ಲಿ ಕಡಿಮೆ ಆಗಿರುತ್ತೆ. ಈ ಎಲ್ಲ ಒಂದು ಅನುಭವ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಅಂತ ಪರಿಸ್ಥಿತಿ ಭಾರತಕ್ಕೆ ಬರಬೇಕಾ? ಭಾರತ ಅಂತ ಒಂದು ಪರಿಸ್ಥಿತಿಯನ್ನ ತೆಗೆದುಕೊಳ್ಳೋದಕ್ಕೆ ಸಿದ್ಧವಾಗಿದೆ ಅಂದ್ರೆ ಖಂಡಿತವಾಗಿಯೂ ಇಲ್ಲ. ಯಾಕಂದ್ರೆ ಈಗ ಆರ್ಥಿಕವಾಗಿ ಭಾರತ ಮತ್ತೆ ಮುಂಚೂಣಿಗೆ ಬರ್ತಾ ಇದೆ. ಎಲ್ಲ ಪ್ಯಾರಾಮೀಟರ್ಗಳಲ್ಲೂ ಕೂಡ ಭಾರತದ ಆರ್ಥಿಕತೆ ಅತ್ಯಂತ ಅದ್ಭುತವಾದಂತಹ ಕಾರ್ಯವನ್ನ ಮಾಡ್ತಾ ಇದೆ. ಹೀಗಾಗಿ ಈಗ ಮಾಡಬೇಕಾಗಿರ್ತಕ್ಕಂಥದ್ದು ಏನು, ಸರ್ಕಾರ ಏನ್ ಮಾಡಬೇಕು, ಜನ ಏನ್ ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ. ಸರ್ಕಾರ ಏನ್ ಮಾಡಬೇಕಾಗುತ್ತೆ, ಜನರಿಗೆ ಬೇಕಾಗಿರ್ತಕ್ಕಂಥ ಬೂಸ್ಟರ್ ಡೋಸ್ ವ್ಯಾಕ್ಸಿನ್ಗಳನ್ನ ಒದಗಿಸುವಂತದ್ದು, ಸರಿಯಾದ ರೀತಿಯಲ್ಲಿ ಮಾಹಿತಿಯನ್ನ ಹಂಚಿಕೆ ಮಾಡುವಂತದ್ದು, ತಪಾಸಣೆ ಕೇಂದ್ರಗಳನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಿಸುವಂತದ್ದು, ಆಕ್ಸಿಜನ್ ಪ್ಲಾಂಟ್ಗಳ ಅವಶ್ಯಕತೆ ಇದ್ರೆ ಒಂದು ಮೆಡಿಸಿನ್ಗಳ ಅವಶ್ಯಕತೆ ಇದ್ರೆ ಅದುಗಳನ್ನು ಪೂರೈಕೆ ಮಾಡುವಂತದ್ದು ಸರ್ಕಾರದ ಕೆಲಸ ಆಗಿರುತ್ತೆ. ಇಂಥ ಸಂದರ್ಭದಲ್ಲಿ ಜನಸಾಮಾನ್ಯರು ಏನ್ ಮಾಡಬೇಕು, ಜನಸಾಮಾನ್ಯರು ಕೂಡ ಕೊರೋನಾದ ಒಂದು ಅಲೆ ಬರೋದಕ್ಕೆ ಯಾರು ಬಯಸುವುದಿಲ್ಲ. ಹೀಗಾಗಿ ಇಲ್ಲಿ ಮುಖ್ಯವಾಗಿ ಮೂರು ವಿಷಯಗಳನ್ನ ಜನಸಾಮಾನ್ಯರು ಮಾಡಬೇಕಾಗುತ್ತೆ. ಒಂದು ಮಾಸ್ಕ್ ಅನ್ನ ಧರಿಸುವಂತದ್ದು, ಬೂಸ್ಟರ್ ಡೋಸ್ ವ್ಯಾಕ್ಸಿನ್ ಅನ್ನು ತೆಗೆದುಕೊಳ್ಳೋದಿದ್ರೆ ತೆಗೆದುಕೊಳ್ಳುವಂತದ್ದು, ಮೂರನೇದಾಗಿ ಪ್ರಮುಖ ವಿಚಾರ ಏನಂದ್ರೆ ಹೆಚ್ಚಾಗಿ ಒಂದು ಜನಸಂಖ್ಯೆ ಸೇರುವಂತಹ ಪ್ರದೇಶದಿಂದ ದೂರ ಉಳಿಯುವಂತದ್ದು. ಈ ಮೂಲ ಇದನ್ನು ಮಾಡೋದ್ರಿಂದ ಖಂಡಿತವಾಗಿ ಕೊರೋನಾ ಭಾರತದಲ್ಲಿ ಮತ್ತೊಂದು ಅಲೆ ಬರೋದನ್ನ ತಡೆಗಟ್ಟಬಹುದು. ಸರ್ಕಾರ ಮತ್ತೆ ಜನರು ಸಾಮಾನ್ಯರು ಎರಡೂ ಕಡೆಯಿಂದ ಎರಡೂ ಕಡೆ ಕೈ ಸೇರಿದ್ರೆ ಚಪ್ಪಾಳೆ ಅಂತಾರಲ್ಲ, ಹಾಗೆ ಪ್ರಯತ್ನವನ್ನು ಮಾಡಿದಾಗ ಖಂಡಿತವಾಗಿ ಭಾರತಕ್ಕೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಆತಂಕ ಇಲ್ಲ, ವಿನಾಕಾರಣ ಆತಂಕವನ್ನು ಉಂಟು ಮಾಡುವಂತಹ ಅಗತ್ಯತೆಗಳು ಕೂಡ ಇಲ್ಲ ಪೃಥ್ವಿ. ಓಕೆ ಗುಡಿ. ನೆಕ್ಸ್ಟ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಆತಂಕ ಪಡುವಂತ ಪರಿಸ್ಥಿತಿ ಇಲ್ಲ ಸದ್ಯಕ್ಕೆ, ದಿನದ ಲೆಕ್ಕವನ್ನ ಗಮನಿಸ್ತಾ ಇದ್ರೆ. ಆದ್ರೆ ನಾವು ಬೇಜವಾಬ್ದಾರಿಯಿಂದ ಅಂತೂ ವರ್ತಿಸೋಂಗಿಲ್ಲ, ಎಚ್ಚರಿಕೆಯಿಂದ ಇರಬೇಕಾಗಿದೆ. ಜನ ಏನ್ ಹೇಳ್ತಾರೆ, ಈಗ ಕೊರೋನಾದ ಆತಂಕ ಮತ್ತೆ ಬೇರೆ ಬೇರೆ ದೇಶಗಳಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ, ಕೇಸಸ್ಗಳು ಹೆಚ್ಚಳ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ. ಪೃಥ್ವಿ, ನಾವು ಮುಂದೆ ಆತಂಕ ಪಡಬಾರ್ದು ಅಂದ್ರೆ ಈಗಲೇ ನಾವು ಎಚ್ಚೆತ್ಕೊಳ್ಬೇಕು. ಎಚ್ಚೆತ್ಕೊಳ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈಗ ಮೆಜೆಸ್ಟಿಕ್ ನ BMTC ಬಸ್ ನಿಲ್ದಾಣದಲ್ಲಿ ಇದ್ದೀನಿ. ಈಗ ಹೊರ ರಾಜ್ಯ ಹೊರ ದೇಶಗಳಲ್ಲಿ ಕೋವಿಡ್ ಬರ್ತಾ ಇದೆ ಅಂತ ವಿಚಾರ ಗೊತ್ತಾದ ಕೂಡಲೇ ನಾವು ಕೋವಿಡ್ ನಿಯಮಗಳನ್ನ ಪಾಲಿಸಬೇಕು. ಏನ್ ಕೋವಿಡ್ ನಿಯಮ? ಕಡ್ಡಾಯವಾಗಿ ಮಾಸ್ಕ್ ಅನ್ನ ಧರಿಸಬೇಕು. ಈ ರೀತಿಯಾದಂತಹ ಬಸ್ ನಿಲ್ದಾಣ, ಈ ರೀತಿಯಾದಂತಹ ಗುಂಪು ಗುಂಪು ಜನರು ಸೇರುವಂತಹ ಒಂದು ಜಾಗಗಳಿದೆಯಲ್ಲ, ಆ ಜಾಗಗಳು ಇರುವಂತಹ ಜಾಗಗಳಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಅನ್ನು ಹಾಕುವಂತದ್ದಾಗಿರ್ಬೋದು. ಜೊತೆಗೆ ಸಾಮಾಜಿಕ ಅಂತರಗಳನ್ನ ಕಾಪಾಡಿಕೊಳ್ಳುವಂಥದ್ದು, ಅದರಲ್ಲೂ ಕೂಡ BMTC ಬಸ್ಗಳಲ್ಲಿ ಪ್ರಯಾಣ ಮಾಡುವಾಗ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋಕೆ ಆಗೋದಿಲ್ಲ, ಪಕ್ಕಪಕ್ಕದಲ್ಲೇ ಕೂರಬೇಕಾಗತ್ತೆ. ಅಂತಹ ಸಂದರ್ಭದಲ್ಲಿ ಮಾಸ್ಕ್ ಅನ್ನು ಹಾಕೊಳ್ಳುವಂಥದ್ದಾಗಿರ್ಬೋದು, ಕೈ ಸ್ಯಾನಿಟೈಸರ್ಗಳನ್ನು ಬಳಕೆ ಮಾಡುವಂಥದ್ದಾಗಿರ್ಬೋದು, ಈ ರೀತಿಯಾಗಿ ಮಾಡಬೇಕು. ಆದರೆ ಈಗ ನೋಡಿ, ಈಗ ಆಲ್ರೆಡಿ ಸರ್ಕಾರ ಕೂಡ ಹೇಳಿದೆ ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಕೋವಿಡ್ನ ನಿಯಮಗಳನ್ನು ಪಾಲಿಸಿ ಅಂತೇಳಿ. ಆದರೆ ಮೆಜೆಸ್ಟಿಕ್ನಲ್ಲಿ ಯಾವೊಂದು ನಿಯಮಗಳು ಕೂಡ ಪಾಲನೆ ಆಗ್ತಿಲ್ಲ, ಜನರು ಕೂಡ ಅಡ್ಡಾದಿಡ್ಡಿ ಓಡಾಡ್ತಿದ್ದಾರೆ, ಮಾಸ್ಕ್ ಅನ್ನು ಕೂಡ ಹಾಕೊಂಡಿಲ್ಲ, ಸಾಮಾಜಿಕ ಅಂತರ ಇಲ್ಲವೇ ಇಲ್ಲ. ಕೋವಿಡ್ ಇದ್ದಂತಹ ಸಂದರ್ಭದಲ್ಲಿ BMTCU ಕೂಡ ಒಂದು ನಿಯಮಗಳನ್ನ ಮಾಡಿತ್ತು. ಏನಂದ್ರೆ, ಬಸ್ ನ ಒಳಭಾಗದಲ್ಲಿ ಹೋಗುವಂತಹ ಸಂದರ್ಭದಲ್ಲಿ, ಬಸ್ ನ ಒಳಗಡೆ ಪ್ರಯಾಣ ಮಾಡುವಂತಹ ಸಂದರ್ಭ, ಬಸ್ ನಿಲ್ದಾಣದಲ್ಲೂ ಕೂಡ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಹಾಕಬೇಕು. ಮಾಸ್ಕ್ ಇದ್ರೆ ಮಾತ್ರ ಬಸ್ ನಿಲ್ದಾಣ ಹಾಗೂ ಬಸ್ ನ ಒಳಗಡೆ ಪ್ರವೇಶ ಅಂತ ಹೇಳಿತ್ತು. ಆದ್ರೆ ಈಗ ಇನ್ನೂ ಕೂಡ ರೂಲ್ಸ್ ಯಾವ್ದನ್ನು ಕೂಡ BMTC ಮಾಡಿದ್ಮೇಲೆ ಹಾಕೋಣ, ಈಗ ನಾವೇ ಯಾಕೆ ಹಾಕೋಬೇಕು ಅನ್ನುವಂತ ನಿಟ್ಟಲ್ಲಿ ಜನರು ಕೂಡ ಇದ್ದಾರೆ. ಹೀಗಾಗಿ ಯಾವುದೇ ಮಾಸ್ಕ್ ಇಲ್ಲ, ಸ್ಯಾನಿಟೈಸರ್ ಇಲ್ಲ, ಯಾವ್ದನ್ನು ಕೂಡ ಇಲ್ಲ. ಹೀಗಾಗಿ ಹಳೆ ನಿಯಮವನ್ನೇ ಮತ್ತೆ BMTC ಜಾರಿಗೆ ತರುತ್ತಾ, BMTC ಬಸ್ ನಲ್ಲಿ ಒಂದು ಸೀಟ್ ಅನ್ನ ಬಿಟ್ಟು ಒಂದು ಸೀಟ್ ನಲ್ಲಿ ಮಾತ್ರ ಪ್ರಯಾಣಿಕರು ಕೂರಬೇಕು. ಸಾಮಾಜಿಕ ಅಂತರವನ್ನು ಈ ಮೂಲಕ ಬಸ್ ನ ಒಳಗಡೆ ಕೂಡ ಕಾಪಾಡಿಕೊಳ್ಬೇಕು. ಅದರ ಜೊತೆಗೆ ಮಾಸ್ಕ್ ಅನ್ನ ಕಡ್ಡಾಯವಾಗಿ BMTC ಬಸ್ ಗಳಲ್ಲಿ ಓಡಾಟ ಮಾಡುವಂತಹ ಪ್ರಯಾಣಿಕರು ಹಾಕಬೇಕು ಅನ್ನುವಂತಹ ನಿಯಮವನ್ನ ಮತ್ತೆ ಜಾರಿಗೆ ತರುತ್ತಾ BMTC ಅನ್ನುವಂಥದ್ದನ್ನ ಕಾದ್ನೋಡ್ಬೇಕಾಗಿದೆ. ಅಟ್ಲೀಸ್ಟ್ ಪ್ರಯಾಣಿಕರು ತಮ್ಮ ಆರೋಗ್ಯದ ದೃಷ್ಟಿಯಿಂದ ಕನಿಷ್ಠ ಮುನ್ನೆಚ್ಚರಿಕಾ ಕ್ರಮವನ್ನ ವಹಿಸುವಂತದ್ದು ಇಲ್ಲಿ ಒಳ್ಳೆಯದು ಪೃಥ್ವಿರಾಜ್.
ನಮ್ಮ ಪ್ರತಿನಿಧಿ ಶರಣು ಹಂಪಿ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಶರಣು ಹಂಪಿ, ಬ್ರಿಗೇಡ್ ರೋಡ್, ಬ್ರಿಗೇಡ್ ರೋಡ್ ಅಂದ್ರೆ ಈಗ ಹೊಸ ವರ್ಷಾಚರಣೆಗೆ ದೊಡ್ಡ ಮಟ್ಟದಲ್ಲಿ ಅದ್ದೂರಿಯಾಗಿ ತಯಾರಿಯನ್ನು ಮಾಡ್ಕೊಳ್ಳಲಾಗ್ತದೆ, ಸಿದ್ಧತೆಯನ್ನು ಮಾಡ್ಕೊಳ್ಳಲಾಗ್ತದೆ. ಈಗ ಎಲ್ಲೊಂದು ಕಡೆ ಅದಕ್ಕೆ ಕರಿನೆರಳು ಬೀರುತ್ತಾ ಈ ಕೊರೋನಾ ಅನ್ನುವಂತ ಪ್ರಶ್ನೆ ಕೂಡ ಇರುವಂತದ್ದು. ಇಲ್ಲಿ ಮೇನ್ ಆಗಿ ಸರ್ಕಾರ ರೂಲ್ಸ್ ತರುತ್ತೋ ಬಿಡುತ್ತೋ, ಅವ್ರು ಮಾಡ್ತಾರೋ ಇಲ್ವೋ ಅದೆಲ್ಲ ಸೆಕೆಂಡರಿ, ಆದ್ರೆ ನಾವು ಎಷ್ಟರ ಮಟ್ಟಿಗೆ ಜಾಗೃತರಾಗಿದ್ದೀವಿ ಅನ್ನುವಂಥದ್ದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಲ್ಲಿ ಜನ ಏನು ಹೇಳ್ತಾರೆ, ಹೊಸ ವರ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಭ್ರಮದಲ್ಲಿ ತೊಡಗುವಂತವರು ಏನಾದರೂ ಸ್ವಲ್ಪ ಮಟ್ಟಿಗಾದರೂ ಭಯ ಕಾಣಿಸ್ಕೊಳ್ತಾ ಇದೆಯಾ ಅವರಿಗೆ? ಖಂಡಿತ ಪೃಥ್ವಿರಾಜ್, ಯಾಕಂದ್ರೆ ಕ್ರಿಸ್ಮಸ್ ಮತ್ತು ನ್ಯೂ ಇಯರ್ನ ಸೆಲೆಬ್ರೇಷನ್ ಕಳೆದ 3 ವರ್ಷಗಳಿಂದನೂ ಕೂಡ ಯಾವುದೇ ರೀತಿಯಾದಂತಹ ವಿಜೃಂಭಣೆಯ ಭಾರಿ ಸೆಲೆಬ್ರೇಷನ್ ಅನ್ನ ಮಾಡಿಲ್ಲ. ಈ ವರ್ಷ ಬಹಳಷ್ಟು ವಿಜೃಂಭಣೆ ಮತ್ತು ಭಾರಿ ಸೆಲೆಬ್ರೇಷನ್ ನ ಮಾಡುವಂತ ಮೂಡಲ್ಲಿದ್ರು, ಆದ್ರೆ ಕೋವಿಡ್ ಕೇಸಸ್ ಚೀನಾ ಸೇರಿದಂತೆ ವಿಶ್ವದ 5 ದೇಶಗಳಲ್ಲಿ ಕೇಸಸ್ ಹೆಚ್ಚಳ ಆಗ್ತಾ ಇದೆ. ಇದು ಆತಂಕ ಮತ್ತು ಭಯ ನೋಟು ಮಾಡ್ತಿರೋದು. ಸರ್ಕಾರ ಅಪ್ರಾಪ್ರಿಯೇಟ್ ಬಿಹೇವಿಯರ್ ರೀತಿ, ಕೊರೋನಾ ಅಪ್ರಾಪ್ರಿಯೇಟ್ ಬಿಹೇವಿಯರ್ ರೀತಿಯಾಗಿ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಿ ಅಂತೇಳಿ ಸೈಲೆಂಟ್ ಆಗಿ ಹೇಳುತ್ತೆ. ಆದರೆ ಜನರು ಕೂಡ, ಯಾಕಂದ್ರೆ ನಾವು ಕೂಡ ಹೇಗೆ ಜಾಗೃತರಾಗ್ತಿದ್ದೀವಿ, ನಾವು ಕೂಡ ಕೋವಿಡ್ ಮಾರ್ಗಸೂಚಿಗಳನ್ನು ಹೇಗೆ ಪಾಲನೆ ಮಾಡ್ತಿದ್ದೀವಿ ಅನ್ನೋದು ಕೂಡ ನೋಡ್ತಾ ಹೋದ್ರೆ, ನಾವೀಗ ಬೆಂಗಳೂರಿನ ಚೆಸ್ ಸ್ಟ್ರೀಟಲ್ಲಿ ಇದ್ದೀವಿ. ಚೆಸ್ ಸ್ಟ್ರೀಟಲ್ಲಿ ಯೂಸ್, ಯಾಕಂದ್ರೆ ತುಂಬ ಭಾಳ ಫೇಮಸ್ ಆದಂಥ ಪ್ಲೇಸ್ ಬೆಂಗಳೂರಿನ ಚೆಸ್ ಸ್ಟ್ರೀಟ್. ಇಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಹೇಳಿ ಮಾಡಿಸಿದಂಥ ಪ್ಲೇಸ್. ಈಗಾಗಲೇ ಸೆಲೆಬ್ರೇಷನ್ಗೆ ಬೇಕಾದಂಥ ಪ್ರಿಪ್ರೇಷನ್ ಅನ್ನು ಕೂಡ ಇಲ್ಲಿರುವಂಥ ಅಸೋಸಿಯೇಷನ್ ಎಲ್ಲವೂ ಕೂಡ, ಶಾಪ್ ಅಸೋಸಿಯೇಷನ್ ಎಲ್ಲರೂ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಬ್ರಿಗೇಡ್ ರೋಡಲ್ಲೂ ಕೂಡ ಅದೇ ರೀತಿಯಾಗಿ ಲೈಟಿಂಗ್ ವ್ಯವಸ್ಥೆನೆಲ್ಲೂ ಕೂಡ ಮಾಡಿಕೊಂಡು ರೆಡಿ ಇದ್ದಾರೆ. ಬಟ್ ಈಗ ಕೋವಿಡ್ ಕೇಸಸ್ ಜಾಸ್ತಿ ಆಗ್ತಿರೋ ಹಿನ್ನೆಲೆಯಲ್ಲಿ ಸರ್ಕಾರ ಡಿಸಿಷನ್ ತೆಗೆದುಕೊಳ್ಳೋದು 1-2 ದಿನ ಆಗ್ಬೋದು, ಆದರೆ ನಾವು ಕೂಡ ಹೇಗೆ ಜಾಗೃತರಾಗ್ತಿದ್ದೀವಿ, ನಾವು ನಮ್ಮ ಕಾರ್ಯಗಳು ಹೇಗಿದ್ದಾವೆ ಅಂದರೆ, ನಾವು ಮಾಸ್ಕ್ಗಳನ್ನು ಹಾಕ್ಕೊಳ್ತಿದ್ದೀವ, ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡ್ತೀವಿ. ಯಾಕಂದರೆ ಗ್ಯಾದರಿಂಗ್ ಇಲ್ಲಿ ತುಂಬ ಜಾಸ್ತಿ, ನನ್ನ ಬಲಭಾಗಕ್ಕೂ ಕೂಡ ತೋರಿಸ್ತಾ ಹೋದರೆ, ಯಾಕಂದರೆ ಗ್ಯಾದರಿಂಗು ಕೂಡ ಆಗೋದಿಲ್ಲ. ಫುಟ್ಬಾತಲ್ಲಿ ನಿಮಗೆ ಒಬ್ರಿಗೊಬ್ರು ಅಂಟ್ಕೊಂಡು ಹೋಗುವಂಥ ಪರಿಸ್ಥಿತಿ ಇರುತ್ತೆ. ಇನ್ನು ಈವ್ನಿಂಗ್ ಸಂಜೆ ಹೊತ್ತಲ್ಲಿ ಇದರ ಸಂಖ್ಯೆ ಜಾಸ್ತಿ ಇರುತ್ತೆ. ಸೊ ಈ ರೀತಿಯಾದಂಥ ದೃಶ್ಯಗಳು ಕಂಡು ಬರ್ತಾ ಇರೋದು. ಸರ್ಕಾರ ಸಾಧ್ಯ ಆದಷ್ಟು ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲನೆ ಮಾಡಬೇಕು. ಅದರ ಹಿನ್ನೆಲೆಯಲ್ಲಿ ಮಾಸ್ಕ್ಗಳನ್ನು ಕಡ್ಡಾಯ ಮಾಡಲಿಕ್ಕೆ ಈಗಾಗಲೇ ಮುಂದಾಗಿದೆ ಸರ್ಕಾರ. ಇಲ್ಲೂ ಕೂಡ ಮಾಸ್ಕ್ ಕಡ್ಡಾಯ ಆಯಿತು ಅಂದರೆ, ಸೊ ಪ್ರತಿಯೊಬ್ಬರು ಕೂಡ ಮಾಸ್ಕ್ಗಳನ್ನು ಹಾಕೋಬೇಕಾಗತ್ತೆ ಮತ್ತು ಸೋಷಿಯಲ್ ಡಿಸ್ಟೆನ್ಸನ್ನು ಸಾಧ್ಯ ಆದಷ್ಟು ಮೇಂಟೈನ್ ಮಾಡೋದು ಅನಿವಾರ್ಯ. ಯಾಕಂದರೆ ಕರೋನಾ ಎಲ್ಲೂ ಕೂಡ ಹೋಗಿಲ್ಲ, ನಮ್ಮ ಜೊತೆಗಿದೆ ಅನ್ನೋದನ್ನು ಯಾರು ಕೂಡ ಮರೆಯುವಂತಿಲ್ಲ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಶರಣು ಹಂಪಿ, ಶಿವಪ್ರಸಾದ್ ಹಾಗೆ ರಾಘವೇಂದ್ರ ಗುಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಕೊರೋನಾ ಆತಂಕದ ವಿಚಾರ ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಗಿದೆ. ವಿಪಕ್ಷ ನಾಯಕರ ಪ್ರಶ್ನೆಗೆ ಆರೋಗ್ಯ ಸಚಿವ ಸುಧಾಕರ್ ಉತ್ತರಿಸಿದ್ದಾರೆ, ಕೇಳೋಣ. ಕೊರೋನಾ ಜಾಸ್ತಿ ಆಗಿಬಿಡ್ಲೇ ಹೆಲ್ತ್ ಮಿನಿಸ್ಟರ್ ಇದ್ದಾರೆ ಚೈನಾದಲ್ಲಿ. ಕೊರೋನಾ ಜಾಸ್ತಿ ಆಗಿಬಿಟ್ಟು ಅಲ್ಲಿ ಆಸ್ಪತ್ರೆಗಳಲ್ಲಿ ಹೆಣಗಳ ಜೊತೆಯಲ್ಲೇ ಇವ್ರಿಗೂ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತಕ್ಕಂಥದ್ದೆಲ್ಲ ಸುದ್ದಿಗಳು ಬಂದಿದ್ದಾವೆ. ಮತ್ತು ಚೈನಾದಿಂದ ನಮ್ಮ ದೇಶಕ್ಕೆ ಭಾಳ ಜನ ಬರೋದು ಹೋಗೋದು ಇವೆಲ್ಲ ಇದ್ದಾವೆ. ಮತ್ತು ಕರ್ನಾಟಕದಲ್ಲಿ ಈಗಾಗಲೇ ಕೆಲವು ರಾಜ್ಯಗಳಲ್ಲೆಲ್ಲ ಚೈನಾದಲ್ಲಿ ಬಂದಿರತಕ್ಕಂಥ ತಳಿಗಳು ಇಲ್ಲಿ ಬಂದಿದ್ದಾವೆ ಅಂತಕ್ಕಂಥದ್ದು ಕೂಡ ಇದೆ. ಈಗಾಗಲೇ ಕೇಂದ್ರ ಸರ್ಕಾರ ನಿನ್ನೆ ಒಂದು ಮೀಟಿಂಗ್ ಮಾಡಿ ಕೆಲವು ಗೈಡ್ಲೈನ್ಸ್ಗಳನ್ನು ಕೂಡ ಇಶ್ಯೂ ಮಾಡಿದ್ದಾರೆ. ನೀವು ಕೂಡಲೇ ಕ್ರಮ ತಗೋಬೇಕು ರಾಜ್ಯದಲ್ಲಿ, ಕರ್ನಾಟಕದಲ್ಲಿ. ಯಾಕಂದರೆ ಚೈನಾದಿಂದ ಐ ಡೋಂಟ್ ನೋ ವೆದರ್ ದೇ ಡೈರೆಕ್ಟ್ ಫ್ಲೈಟ್ ಈಸ್ ಫ್ರಮ್ ಚೈನಾ ಟು ಬೆಂಗಳೂರು ಇದೆಯಾ ಇಲ್ಲ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ ಗೊತ್ತಿಲ್ಲ. ಬಟ್ ಡೆಲ್ಲಿಗೆ ಇಲ್ಲಿಗೆ ಬರೋದಿದೆ, ಅದಕ್ಕೆ ಕೂಡಲೇ ಕ್ರಮ ತಗೋಬೇಕಾಗ್ತದೆ. ಫ್ಲೈಟ್ಸು ಚೈನಾ ಬರೋದು ಬಂದ್ ಮಾಡಬೇಕಂತ ಡಿಮಾಂಡ್ ಮಾಡಿದ್ದಾರೆ. ಅದಕ್ಕೆ ಆ ಫ್ಲೈಟ್ಗಳೇನಾದ್ರು ಬರ್ತಿದ್ರೆ ಬಂದ್ ಮಾಡಬೇಕು. ಚೈನಾದಿಂದ ಬರ್ತಕ್ಕಂಥ ಎಲ್ಲ ಫ್ಲೈಟ್ಗಳನ್ನು ಕೇಂದ್ರ ಸರ್ಕಾರ ಜೊತೆ ಮಾತಾಡಿ ಎಲ್ಲ ಫ್ಲೈಟ್ಗಳನ್ನು ಕೂಡ ಬಂದ್ ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಮತ್ತು ಈಗ ಆಲೆ ಅನುಭವಿಸಿದ್ದೀವಿ ನಾವು, 2ನೇ ವೇವ್ನಲ್ಲಿ ಭಾಳ ಅನುಭವಿಸ್ಬಿಟ್ಟಿದ್ದೀವಿ ಕಷ್ಟನ ಕರ್ನಾಟಕದಲ್ಲಿ. ಮತ್ತೆ ಆ ಥರದ ಪರಿಸ್ಥಿತಿ ಬರದೇ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥದ್ದು ಅತ್ಯಂತ ಅಗತ್ಯ. ಹೆಲ್ತ್ ಮಿನಿಸ್ಟ್ರು ಇವೆಲ್ಲ ಕ್ರಮಗಳನ್ನು ಕೂಡ ತಗೋಬೇಕು. ನಿಮ್ಮ ಸ್ಟೇಟ್ಮೆಂಟ್ ನೋಡಿದೆ ನಾನು, ಪತ್ರಿಕೆಯಲ್ಲಿ ಓದಿದೆ ನಾನು. ಬಟ್ ಇಮಿಡಿಯೇಟಾಗಿ ತಗೋಬೇಕು ಅದನ್ನು, ವಾರ್ ಫುಟಿಂಗ್ನಲ್ಲಿ ತಗೋಬೇಕು. ಏನೇನು ಕ್ರಮಗಳು ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಮುಂಜಾಗ್ರತಾ ಕ್ರಮಗಳನ್ನು, ಅವೆಲ್ಲ ಕ್ರಮಗಳನ್ನು ಕೂಡ ತಗೋಬೇಕು. ಮತ್ತೆ ಕರ್ನಾಟಕ ಇದು ವಾಕರಿಸ್ಕೋಬಾರದು. ಓಕೆ, ಏನು ಸುಧಾಕರ್ ಅವರು ಅಲ್ಲ ಒಂದು ಸ್ಟೇಟ್ಮೆಂಟ್ ಕೊಡ್ತೀರೇನ್ರಿ, ಆಮೇಲೆ ಏನಾದ್ರು ಸ್ಟೇಟ್ಮೆಂಟ್ ಗಿಟ್ಮೆಂಟ್ ಕೊಡ್ತಿರೋ, ಈಗ ಏನಾದ್ರು ಹೇಳ್ತಿರೋ? ಇವತ್ತು ಮಧ್ಯಾಹ್ನ 3 ಗಂಟೆಗೆ ಮಾನ್ಯ ಸಭಾಧ್ಯಕ್ಷರೇ, ಮುಖ್ಯಮಂತ್ರಿಗಳು, ಮಾನ್ಯ ವಿರೋಧ ಪಕ್ಷಗಳ ನಾಯಕರುಗಳು ಪ್ರಸ್ತಾಪ ಮಾಡಿದಂಗೆ ಇವತ್ತು ಖಂಡಿತವಾಗಿಯೂ ಕೂಡ ಇವತ್ತು ಚೈನಾದಲ್ಲಿ ಮತ್ತು ಕೆಲವು ದೇಶಗಳಲ್ಲಿ, ಈ ಜಪಾನು ಕೆಲವು ಅಮೆರಿಕಾ ದೇಶದಲ್ಲಿ
ಚೈನಾದಲ್ಲಿ, ದಕ್ಷಿಣ ಕೊರಿಯಾದಲ್ಲಿ, ಕೆಲವು ದೇಶಗಳಲ್ಲಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇರತಕ್ಕಂಥದ್ದು ನಿಜ. ಮತ್ತು ಆಸ್ಪತ್ರೆಗಳ ದಾಖಲಾತಿ ಕೂಡ ಹೆಚ್ಚಾಗಿದೆ ಅನ್ನುವಂಥದ್ದು ವರದಿಯಾಗಿದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಮುಖ್ಯಮಂತ್ರಿಗಳು ಇವತ್ತು 3 ಗಂಟೆಗೆ ಎಮರ್ಜೆನ್ಸಿ ಮೀಟಿಂಗನ್ನು ಕರೆದಿದ್ದಾರೆ. ನಮ್ಮ ತಾಂತ್ರಿಕ ಸಲಹಾ ಸಮಿತಿಯವರು ಮತ್ತು ಹಿರಿಯ ಅಧಿಕಾರಿಗಳು ಇದನ್ನ ಸಂಪೂರ್ಣವಾಗಿ ಎಲ್ಲ ಸ್ಥಿತಿಗತಿಗಳನ್ನು, ವಿಶ್ವದಲ್ಲಿ ಬೇರೆ ದೇಶಗಳಲ್ಲಿ ಎಲ್ಲಿ ಪ್ರಕರಣಗಳು ಜಾಸ್ತಿ ಆಗಿದೆ ಅಲ್ಲಿನ ಸ್ಥಿತಿಗತಿಗಳನ್ನು ಕೂಡ ಅಧ್ಯಯನ ಮಾಡಿ ಯಾವ ರೀತಿ ಮುಂಜಾಗ್ರತೆ ಕ್ರಮವನ್ನು ನಮ್ಮ ರಾಜ್ಯದಲ್ಲಿ ತೆಗೆದುಕೋಬೇಕು ಅಂತೇಳಿ ನಾವು ಇವತ್ತು ಚರ್ಚೆ ಮಾಡೋರಿದ್ದೇವೆ. ಇದೇ ಸಮಯಕ್ಕೆ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ಇವತ್ತು ಮಧ್ಯಾಹ್ನ ಅವರು ಕೂಡ ಕೇಂದ್ರ ಆರೋಗ್ಯ ಸಚಿವಾಲಯದ ಜೊತೆ ಮತ್ತು ಹಿರಿಯ ಅಧಿಕಾರಿಗಳು ತಾಂತ್ರಿಕ ಸಲಹಾ ಸಮಿತಿಯವರ ಜೊತೆ ಕೂಡ ಅವರು ಕೂಡ ಚರ್ಚೆ ಮಾಡಿ ನಮಗೆ ಕಳೆದ 3 ಅಲೆಗಳಲ್ಲಿ ಯಾವ ರೀತಿ ಸಲಹೆಗಳನ್ನು ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಅದೇ ನಿಟ್ಟಿನಲ್ಲಿ ನಮಗೆ ಕೊಡ್ತಾರೆ. ಆ ಮಾರ್ಗದರ್ಶನವನ್ನು ಕೂಡ ನಾವು ತೆಗೆದುಕೊಳ್ತೇವೆ. ಒಟ್ಟಾರೆಯಾಗಿ ಈ ಸದನದ ಮೂಲಕ ನಾನು ಮನವಿ ಮಾಡುವಂಥದ್ದು ಎಲ್ಲರಿಗೂ ಕೂಡ ಎರಡು ಡೋಸುಗಳನ್ನು 100%ಗೂ ಹೆಚ್ಚು ನಾವು ಇವತ್ತು ಯಶಸ್ವಿಯಾಗಿ ಕರ್ನಾಟಕದಲ್ಲಿ ಮಾಡಿದ್ವಿ. ಕೋವಿಡ್ ನಮ್ಮ ದೇಶದಿಂದ ಹೊರಗಡೆ ಹೋಗಿದೆ ಅನ್ನಂತ ನಿರಾಳವಾಗಿರುವಂಥ ಸಂದರ್ಭದಲ್ಲಿಯೇ ಮತ್ತೆ ಬೇರೆ ಬೇರೆ ದೇಶದಲ್ಲಿ ಉಲ್ಬಣ ಆಗಿರುವಂಥದ್ದು ಮತ್ತು ನಾವು ಹಿಂದೂ ಕೂಡ ನೋಡಿದ್ದೀವಿ. ಯಾವುದೇ ಒಂದು ದೇಶದಿಂದ ಪ್ರಾರಂಭ ಆಗಿದ್ದು ಇಡೀ ವಿಶ್ವಕ್ಕೆ ವ್ಯಾಪ್ತಿಯಾಗಿತ್ತು. ಕಂಟೇಜಿಯಸ್ ಅದು ಚೈನಾದಿಂದನೇ ಪ್ರಾರಂಭ ಆಗಿದ್ದು ಇಡೀ ವಿಶ್ವಕ್ಕೆ ಬಂದಿತ್ತು. ಹೀಗಾಗಿ ಯಾವುದಾದ್ರೂ ವಿಚಾರ ಬಂದಿದೆ ಅಂದರೆ ಅದು ಗಂಭೀರವಾಗಿ ತಗೋಬೇಕಾಗ್ತದೆ. ಯಾವುದೇ ಒಂದು ದೇಶದಲ್ಲಾಗಿದೆ ನಾವಿನ್ನೂ ಭಾಳ ದೂರಿದ್ದೇವೆ ಅನ್ನೋದು ಆಗಲ್ಲ. ವೈರಸ್ ಮೂವ್ಸ್ ವೆರಿ ಫಾಸ್ಟರ್ ದ್ಯಾನ್ ಎಲೆಕ್ಟ್ರಾನಿಕ್ಸ್. ಹೀಗಾಗಿ ಅದನ್ನು ಗಂಭೀರವಾಗಿ ಕೇಂದ್ರ ಸರ್ಕಾರ ತೆಗೆದುಕೊಂಡು ನಾವು ತೆಗೆದುಕೊಂಡಿದ್ದೀವಿ. ಇಲ್ಲಿ ಇವತ್ತಿರುವಂಥ ಪರಿಸ್ಥಿತಿ ನಾವು ಪ್ರಿವೆನ್ಷನ್ಗೆ ಅತಿ ಹೆಚ್ಚು ಗಮನವನ್ನು ಕೊಡುವಂಥದ್ದು ಅವಶ್ಯಕತೆ ಇದೆ. ಮತ್ತು ಎಸ್ಪೆಷಲಿ ಪ್ರಿವೆನ್ಷನ್ನಲ್ಲಿ ನಮ್ಮ ಹಿಂದಿದ್ದಂಥ ಒಂದು ರೆಸ್ಟ್ರಿಕ್ಷನ್ಸನ್ನು ಮತ್ತು ಬೂಸ್ಟರ್ ಡೋಸ್ ಕೊಡೋದಕ್ಕೆ ನಾವು ಭಾಳ ಪ್ರಯತ್ನ ಮಾಡಿದ್ವಿ. ಆದರೆ ಮೊದಲನೇ ಡೋಸ್ ಎರಡನೇ ಡೋಸಲ್ಲಿ ಬಿದ್ದಂಥ ಒಂದು ಆಸಕ್ತಿ ಬೂಸ್ಟರ್ ಡೋಸಲ್ಲಿ ಬರಲಿಲ್ಲ. ಸುಮಾರು 3-4 ತಿಂಗಳು ನಾವು ಪ್ರತಿಯೊಂದು ಜಿಲ್ಲೆಗೆ ಪ್ರತಿಯೊಂದು ತಾಲೂಕಿನಲ್ಲಿ ಕಳಿಸಿಕೊಟ್ಟು ಕ್ಯಾಂಪ್ಗಳು ಮಾಡಿದರೂ ಕೂಡ ಆಸಕ್ತಿ ಬರಲಿಲ್ಲ. ಇದು ಇಡೀ ಭಾರತ ದೇಶದಲ್ಲೇ ಹಿಂಗಾಗಿದೆ, ನಮ್ಮ ರಾಜ್ಯ ಅಂತಲ್ಲ. ಆದ್ದರಿಂದ ಇದನ್ನು ಅತಿ ಹೆಚ್ಚು ಗಮನವನ್ನು ಕೊಟ್ಟು ಅಲ್ಲ ಒಟ್ಟಾರೆ ನೀವು ಎಲ್ಲ ಸಲಹೆಗಳೇನಿದೆ ಅಷ್ಟನ್ನು ಕೂಡ ಗಮನದಲ್ಲಿ ಇಟ್ಕೊಳ್ತೀವಿ. ಪ್ರಿವೆನ್ಷನ್ ಆ್ಯಕ್ಷನ್ಗೆ ಏನು ಬೇಕು ಅದು ಕೂಡಲೇ ತೆಗೆದುಕೊಳ್ಳೋದಕ್ಕೆ ಇವತ್ತು ಸಭೆ ಕರೆದಿದ್ದೇವೆ. ಅಲ್ಲಿ ತಜ್ಞರು ಕೂಡ ಇದ್ದಾರೆ, ಅವ್ರ ಸಲಹೆನೂ ಪಡ್ಕೊಳ್ತೀವಿ. ಮತ್ತು ಆತಂಕಗಳೇನಿಲ್ಲಿ ಈ ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ ಮತ್ತು ಅವರ ಅನುಭವದಿಂದ ಕೆಲವು ಮಾತುಗಳನ್ನು ಹೇಳಿದ್ದಾರೆ. ಎ ಸಿಯಿಂದ ಹಿಡಿದು ಎಲ್ಲವೂ ಕೂಡ ನನ್ನ ಗಮನದಲ್ಲಿ ಕೂಡ ಬಂದಿದೆ. ಎ ಸಿ ಇದ್ದರೆ ದಟ್ ವಿಲ್ ಬಿ ಅ ಸೋರ್ಸ್ ಆಫ್ ಸ್ಪ್ರೆಡಿಂಗ್ ದಿ ಡಿಸೀಸ್ ಅನ್ನುವಂಥದ್ದು. ಅವೆಲ್ಲವನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಕೆಲವು ಕ್ರಮಗಳನ್ನು ತೆಗೆದುಕೊಳ್ತೀವಿ. ಈ ನಾನು ಯಾಕೆ ಎದ್ದಿತ್ತಂದರೆ ಈ ಸದನದ ಮುಖಾಂತರ ನಾವು ಈ ಸಂದರ್ಭದಲ್ಲಿ ಸ್ವಲ್ಪ ಕ್ರಮಗಳನ್ನು ತೆಗೆದುಕೊಂಡಾಗ ಎಲ್ಲರೂ ಸಹಕಾರ ಮಾಡಿದರೆ ಬರುವಂಥ ದಿನಗಳಲ್ಲಿ ಹಿಂದೆ ಆದಂಥ ಸಾವು ನೋವುಗಳನ್ನು ತಪ್ಪಿಸ್ಬೋದು, ಆಸ್ಪತ್ರೆ ದಾಖಲೆಗಳನ್ನು ತಪ್ಪಿಸ್ಬೋದು. ಅದಕ್ಕಾಗಿ ಈ ಸದನ ಮುಖಾಂತರ ಜನರಿಗೆ ಸಹಕಾರ ಮಾಡಬೇಕನ್ನುವಂಥ ಒಂದು ಕೋರಿಕೆ ಒಂದು ವಿನಂತಿ ಕೂಡ ನಾನು ಮಾಡ್ತಾಯಿದ್ದೇನೆ. ಅಲ್ಲಿ ಏನು ತೀರ್ಮಾನಗಳನ್ನು ಮಾಡ್ತೇವೆ ಅದನ್ನು ಸದನಕ್ಕೂ ಹೇಳ್ತೇವೆ, ಸಾರ್ವಜನಿಕರು ಕೂಡ ತಿಳಿಸ್ತೇವೆ. ನಾವು ಕೊರೋನಾ ಕಂಟ್ರೋಲ್ಗೆ BBMP ಸಿದ್ಧತೆ ಮಾಡ್ಕೊಳ್ತಾ ಇದೆ. ಸರ್ಕಾರಕ್ಕೆ ಕೆಲ ಶಿಫಾರಸನ್ನು ಮಾಡಿದ್ದಾರೆ BBMP ಕಡೆಯಿಂದ. ಜನರು ಶಾರೀರಿಕ ಅಂತರ ಕಾಪಾಡಬೇಕು ಅಂತ ಮನವಿಯನ್ನು ಮಾಡ್ಕೊಂಡಿದ್ದಾರೆ BBMP ಆಯುಕ್ತ ತುಷಾರ್ ಗಿರಿನಾಥ್. ಮಾಸ್ಕ್ ಕಡ್ಡಾಯದ ಜೊತೆಗೆ ಕಡ್ಡಾಯವಾಗಿ ಜನರು ಕೈ ತೊಳೆಯಬೇಕು ಸಾಕಷ್ಟು ಶಿಫಾರಸನ್ನು ಮಾಡಿದೆ. ಆ ವರದಿಯಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದು ತಾಂತ್ರಿಕ ಸಮಿತಿ ಶಿಫಾರಸು ಏನು ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. BBMP ಮುಖ್ಯ ಆಯುಕ್ತರಾಗಿರುವಂಥ ತುಷಾರ್ ಗಿರಿನಾಥ್ ಅವರು ತಾಂತ್ರಿಕ ಸಮಿತಿಯ ಶಿಫಾರಸಿನ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಈಗ ತಮಗೆ ಗೊತ್ತಿದ್ದ ಹಾಗೆ ನಿನ್ನೆ ನಮ್ಮ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಕೋವಿಡ್ ಮೇಲೆ ಏನಿದೆ, ನಮ್ಮ ಎಕ್ಸ್ಪರ್ಟ್ಸ್ ಡಾಕ್ಟರ್ಸ್ ಅವರದ್ದು ಕಮಿಟಿ ಏನಿದೆ ಅದು ಏನು ದೇ ಆರ್ ರಿಕಮೆಂಡೇಷನ್ಸ್ ಹ್ಯಾವ್ ಕಮ್. ಅವರು ಎಲ್ಲ ಸುತ್ತಮುತ್ತ ದೇಶಗಳಲ್ಲಿ ಏನಾಗಿದೆ ನೋಡಿಬಿಟ್ಟು ಲಕ್ಷಣ ಇತ್ಯಾದಿ ನೋಡಿಬಿಟ್ಟು ತಮ್ಮ ಶಿಫಾರಸನ್ನು ಮಾಡಿರುತ್ತಾರೆ. ಈ ಶಿಫಾರಸನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಇರುವ ಕಮಿಟಿಗೆ ಹೋಗುತ್ತದೆ.
ಅಲ್ಲಿ ಇವತ್ತು ಸಂಜೆಗೆ ಮಾನ್ಯ ಮುಖ್ಯಮಂತ್ರಿಯವರ ಅಧ್ಯಕ್ಷತೆಯಲ್ಲಿ ಮೀಟಿಂಗ್ ನಡೆಯಲಿದೆ. ಅಲ್ಲಿ ಏನು ತೀರ್ಮಾನ ತೆಗೆದುಕೊಳ್ಳುತ್ತಾರೆ ಆ ತೀರ್ಮಾನದಂತೆ ನಾವು ಎಲ್ಲ ಇಮಿಡಿಯೇಟ್ಲಿ ಆ್ಯಕ್ಷನ್ ತೆಗೆದುಕೊಳ್ಳುತ್ತೇವೆ. ಅದುವರೆಗೂ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್ ಏನಿದೆ ಅಂದರೆ ಕೋವಿಡ್ಗೆ ನಾವು ಯಾವ ಥರದ್ದು ವರ್ತನೆ ಮಾಡಬೇಕು, ಸೋಷಲ್ ಡಿಸ್ಟೆನ್ಸ್, ಸಾಮಾಜಿಕ ದೂರವನ್ನು ಅಂತರವನ್ನು ನಾವು ಮೇಂಟೈನ್ ಹೇಗೆ ಮಾಡಬೇಕು, ಸಾಮಾಜಿಕ ಅಂತರ ನಾವು ಮೇಂಟೈನ್ ಮಾಡಬೇಕು, ನಾವು ಮಾಸ್ಕ್ ಧರಿಸಬೇಕು ಮತ್ತು ನಾವು ಕ್ರೌಡೆಡ್ ಪ್ಲೇಸಸ್ ಏನಿದೆ ಅದನ್ನು ಅವಾಯ್ಡ್ ಮಾಡಬೇಕು. ಅಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಜನರು ಸೇರ್ತಾ ಇದ್ದಾರೆ, ಆ ಜಾಗಕ್ಕೆ ಸಾಧ್ಯ ಆದಷ್ಟು ನಾವು ಅವಾಯ್ಡ್ ಮಾಡಬೇಕು ಮತ್ತು ಕೈಯನ್ನು ತೊಳೆತಾ ಇರಬೇಕು. ಈ ಎಲ್ಲ ನಮಗೆ ಹಿಂದಿನನ್ನು ಕೂಡ ನಮ್ಮ ಕೋವಿಡ್ ಬಿಹೇವಿಯರ್ ಏನಿದೆ ಅದನ್ನೇ ನಾವು ಎಲ್ಲರಿಗೂ ಕೋರುತ್ತಾ ಇದ್ದೇವೆ. ತಮ್ಮ ಮುಖಾಂತರ ಎಲ್ಲರೂ ವಾಪಸ್ ಈ ಇದಕ್ಕೆ ಪ್ರೋಟೋಕಾಲ್ಗೆ ಹೋಗಬೇಕು ಅಂತ ನಮ್ಮ ವಿನಂತಿ. ಕೊರೋನಾ ಆತಂಕ, ಏರ್ಪೋರ್ಟ್ನಲ್ಲಿ ಅಲರ್ಟ್, ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಹೈ ಅಲರ್ಟ್ ಕೈಗೊಳ್ಳಲಾಗಿದೆ, ಪ್ರಯಾಣಿಕರ ಟೆಸ್ಟಿಂಗ್ಗೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸರ್ಕಾರದ ಸೂಚನೆಗೆ ಕಾಯ್ತಾ ಇದ್ದಾರೆ ಅಧಿಕಾರಿಗಳು. ಇಂದು ಸಂಜೆ ಮಾರ್ಗಸೂಚಿ ಪ್ರಕಟ ಆಗುವಂತ ಸಾಧ್ಯತೆ ಇದೆ. ವಿದೇಶದಿಂದ ಬರುವಂತ ಪ್ರಯಾಣಿಕರಿಗೆ ಕಡ್ಡಾಯ ಪರೀಕ್ಷೆ ಮಾಡುವಂತ ಎಲ್ಲ ಸಾಧ್ಯತೆ ಇರುವಂತದ್ದು. ಬಿಕಾಸ್ ನಾಟ್ ಓನ್ಲಿ ಚೀನಾ, ಅಮೆರಿಕ, ಜಪಾನು, ದಕ್ಷಿಣ ಕೊರಿಯಾ ಈ ಭಾಗದಲ್ಲೂ ಕೂಡ, ಫ್ರಾನ್ಸ್ ಸೇರಿದಂತೆ ಸಾಕಷ್ಟು ದೇಶಗಳಲ್ಲೂ ಕೂಡ ಕೊರೋನಾ ನಂಬರ್ಸ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಸೊ ಹೀಗಾಗಿ ವಿದೇಶದಿಂದ ಬರುವಂಥವ್ರಿಗೆ ಎಲ್ರಿಗೂ ಕೂಡ ಕಡ್ಡಾಯವಾಗಿ ಪರೀಕ್ಷೆಯನ್ನು ಮಾಡಬೇಕಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಗೊಂದಲ ಇದ್ದಂತೆ ಕಾಣಿಸ್ತಾ ಇದೆ. ನಾ ಕೆಂಪೇಗೌಡ, ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಯಾವ ರೀತಿ ಸಿದ್ಧತೆ ಇದೆ ಅನ್ನುವಂಥದ್ರ ಬಗ್ಗೆ ಅಲ್ಲಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಮನುಕುಮಾರ್, ನೋಡ್ಕೊಂಬರೋಣ. ಜನರಲ್ಲಿ ಇನ್ನೇನು ಕೊರೋನಾ ಆತಂಕ ಮಾಯ ಆಗಿತ್ತು ಅನ್ನೋ ಸಮಯದಲ್ಲೇ ಈಗಾಗಲೇ ಏನು ವಿದೇಶದಲ್ಲಿ ಕೊರೋನಾ ಹೆಚ್ಚಳ ಆಗ್ತಾವಂತ ನಿಟ್ಟಿನಲ್ಲಿ ಏನು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿರುವಂಥದ್ದು. ಇವತ್ತು ಏನು ರಾಜ್ಯ ಸರ್ಕಾರ ಏನು ಸಭೆ ನಡೆಸ್ತದೆ, ಸಭೆ ನಂತರ ಯಾವೆಲ್ಲ ಗೈಡ್ಲೈನ್ಸ್ ಬರ್ತದೆ ಆ ನಿಟ್ಟಿನಲ್ಲಿ ನಾವಿವತ್ತು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅರೈವಲ್ ನ ಬಳಿ ಇದ್ದೀವಿ. ಈ ಅರೈವಲ್ ಅಂದ್ರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಪ್ರತಿನಿತ್ಯ ಲಕ್ಷಾಂತರ ಜನರು ಏನು ಪ್ರಯಾಣ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಈಗಾಗಲೇ ಏನು ಸಿಂಪ್ಟಮ್ಸ್ ಇರುವಂತಹ ಥರ್ಮಲ್ ಸ್ಕ್ರೀನಿಂಗ್ ನ ಮಾಡಿ ಸಿಂಪ್ಟಮ್ಸ್ ಇರುವಂತವ್ರಿಗೆ ಕೋವಿಡ್ ನ ಟೆಸ್ಟ್ ನ ಕೂಡ ಮಾಡುವಂಥದ್ದು. ಆ ಒಳಭಾಗದಲ್ಲಿ ಯಾರಿಗೆ ಅನುಮಾನ ಬರ್ತದೆ ಅವರನ್ನ ಇನ್ನು ಟೆಸ್ಟಿಂಗ್ ಮಾಡಿ ಅವರ ಸ್ಯಾಂಪಲ್ ನ ಕೂಡ ಏನು ರಾಜ್ಯ ಸರ್ಕಾರಕ್ಕೆ ಕಳಿಸುವಂತ ಕೆಲಸ ಈಗಾಗಲೇ ನಡೀತಾ ಇದೆ. ಆದ್ರೆ ಜನರಲ್ಲಿ ಕೊರೋನಾ ಹೆಚ್ಚಾಗಿದ್ದಾರೆ ಅಂತ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಕೂಡ ಏನು ನಿನ್ನೆ ರಾಜ್ಯ ಸರ್ಕಾರಗಳಿಗೆ ಒಂದು ಗೈಡ್ಲೈನ್ಸ್ ನ ಕೊಟ್ಟಿದೆ. ಏನು ಕಟ್ಟುನಿಟ್ಟಿನ ಕ್ರಮಗಳ ಮುಂದಾಗಬೇಕು, ಎಲ್ಲ ಮಾರ್ಗ ಕೊರೋನಾ ಮಾರ್ಗಸೂಚಿಗಳನ್ನ ಪಾಲನೆ ಮಾಡುವಂತೆ ಒಂದು ಒಂದಷ್ಟು ನಿಗಾನ ವಹಿಸ್ಬೇಕು ಅಂತ ರಾಜ್ಯದ ಸರ್ಕಾರದ ಸಚಿವರುಗಳು ಸಹ ಇವತ್ತು ಸಭೆ ನಡೆಸ್ತಾರೆ. ಆ ಸಭೆಯಲ್ಲಿ ಕೂಡ ಏನು ಪ್ರಮುಖವಾಗಿ ರಾಜ್ಯಕ್ಕೆ ಎಂಟ್ರಿ ಆಗ್ಬೇಕು ಅಂದ್ರೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಏನು ಮುಖ್ಯ ದ್ವಾರ ಅಂತಾನೆ ಹೇಳ್ಬೋದು. ಇಲ್ಲಿ ಏನನ್ನ ಕೊರೋನಾನ ಒಂದು ಮಟ್ಟಿಗೆ ತಕ್ಕ ಮಟ್ಟಿಗೆ ಏನಾದರೂ ಸ್ಟಾಪ್ ಮಾಡಿದೆ ಆದಲ್ಲಿ ರಾಜ್ಯಕ್ಕೆ ಏನು ಒಂದಷ್ಟು ಕೊರೋನಾ ಆತಂಕವನ್ನು ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಸಹ ವಹಿಸುವಂತದ್ದು. ಈಗಾಗಲೇ ಏನು ಭದ್ರತಾ ಸಿಬ್ಬಂದಿಗಳು ಸಹ ಮಾಸ್ಕ್ ನ ಧರಿಸಿ ಏನು ಕೆಲಸವನ್ನು ಮಾಡ್ತಿರೋಂಥದ್ದು, ಪ್ರಯಾಣಿಕರು ಸಹ ಏನು ಒಂದಷ್ಟು ಜನ ಮಾಸ್ಕ್ ನ ಧರಿಸಿ ಸಹ ಪ್ರಯಾಣ ಮಾಡ್ತಾರ. ಒಂದಷ್ಟು ಜನ ಈಗಾಗಲೇ ಕೊರೋನಾ ಆತಂಕವನ್ನು ಬಿಟ್ಟು ನಾರ್ಮಲ್ ನಂತೆ ಏನು ಇಲ್ಲಿ ಬರುವಂತ ಪ್ರಯಾಣಿಕರನ್ನ ಬರಮಾಡ್ಕೊಳ್ಳೋದಿಕ್ಕಾಗ್ಲಿ ಅಥವಾ ಇಲ್ಲಿಂದ ಹೊರದೇಶಗಳಿಗೆ ಹೋಗುವಂತ ಪ್ರಯಾಣಿಕರನ್ನ ಕಲಿಸಿಕೊಳ್ಳೋ ನಿಟ್ಟಿನಲ್ಲಿ ಏನು ಮಾಸ್ಕ್ ನು ಸಹ ಮರ್ತಿರುವಂಥದ್ದು. ಈ ಎಲ್ಲಾ ದೃಶ್ಯಗಳು ಸಹ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಕಾಣ್ಬೋದು. ಏನು ಒಟ್ಟಾರೆ ಕೊರೋನಾ ಆತಂಕ ರಾಜ್ಯದಲ್ಲಿ ಮನೆ ಮಾತಾಗಿರುವಂಥದ್ದು. ಇವತ್ತು ರಾಜ್ಯ ಸರ್ಕಾರ ಯಾವೆಲ್ಲ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗ್ತದೆ, ಅದನ್ನ ಏರ್ಪೋರ್ಟ್ ನಲ್ಲಿ ಯಾವ ರೀತಿ ಏನು ಅಡಾಪ್ಟ್ ಮಾಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿರುವಂಥದ್ದು. ಕೆಂಪೇಗೌಡ ಏರ್ಪೋರ್ಟ್ ನಿಂದ ಮನುಕುಮಾರ್, ಎಚ್ ಕೆ ನ್ಯೂಸ್ 18 ಕನ್ನಡ. ವೆಲ್ಕಮ್ ಬ್ಯಾಕ್. ಬೆಳಗಾವಿಯಲ್ಲಿ ಪಂಚಮಸಾಲಿ 2A ಮೀಸಲಾತಿ ಹೋರಾಟ ವಿಚಾರ, ಪಂಚಮಸಾಲಿ ಸಮಾವೇಶದ ಸ್ಥಳಕ್ಕೆ ಸಚಿವರ ನಿಯೋಗ, ಕಮಕಾರಹಟ್ಟಿಯ ರಾಘವೇಂದ್ರ ಲೇಔಟ್ ನಲ್ಲಿ ಸಮಾವೇಶ ನಡೀತಾ ಇದೆ. ಅಲ್ಲಿಗೆ ಮುಖ್ಯಮಂತ್ರಿಗಳು ಇಬ್ಬರು ಸಚಿವರನ್ನ ಕಳಿಸ್ಕೊಟ್ಟಿದ್ದಾರೆ. ಸಿಎಂ ಸೂಚನೆ ಮೇರೆಗೆ ಜಯಮೃತ್ಯುಂಜಯ ಶ್ರೀಗಳನ್ನ ಭೇಟಿ ಮಾಡ್ಲಿಕ್ಕೋಸ್ಕರ ಆಗಮಿಸಿದ್ದಾರೆ ಇಬ್ಬರು ಸಚಿವರು. ಅದೇ ಸಮುದಾಯದ ಸಿಸಿ ಪಾಟೀಲ್ ಮತ್ತೆ ಶಂಕರ ಪಾಟೀಲ್ ಮುನೇನಕೊಪ್ಪ ಇವರಿಬ್ರು ಕೂಡ ಬಂದಿದ್ದಾರೆ. ಮಧ್ಯಂತರ ವರದಿಯಲ್ಲಿನ ಅಂಶಗಳ ಬಗ್ಗೆ ಸ್ವಾಮೀಜಿಗೆ ಮಾಹಿತಿಯನ್ನ ನೀಡಲಾಗ್ತಾ ಇದೆ. ಮಾಹಿತಿಯನ್ನ ನೀಡುವಂತ ಸಂದರ್ಭದಲ್ಲಿ ಇಲ್ಲ ನಮಗೆ ಮೀಸಲಾತಿ ಸಿಗತ್ತೆ ಅನ್ನುವಂತ ನಿಟ್ಟಿನಲ್ಲಿ ಮನವೊಲಿಸುವಂತ ಸಾಧ್ಯತೆ ಇದೆ. ಇವರಿಬ್ಬರನ್ನ ಕಳ್ಸಿಕೊಟ್ಟಿರುವಂತದನ್ನ ನೋಡಿದ್ರೆ ಮೋಸ್ಟ್ ಪ್ರಾಬಲಿ ಇವತ್ತು ಅನೌನ್ಸ್ ಮಾಡೋದು ಡೌಟ್ ಅಂತ ಹೇಳಲಾಗ್ತದೆ. ನಟೂಯೆ ಪಂಚಮಸಾಲಿ ಮೀಸಲಾತಿ ಹೋರಾಟದ ವಿಚಾರ ಜಯಮೃತ್ಯುಂಜಯ ಸ್ವಾಮೀಜಿಗೆ BSY ತಿರುಗೇಟ್ ಅನ್ನ ಕೊಟ್ಟಿದ್ದಾರೆ. ನಾನು ಸದಾ ಪಂಚಮಸಾಲಿಗಳ ಪರ ಇದ್ದಂತವನು ಇರುವವನು. ಪಂಚಮಸಾಲಿ ಮೀಸಲಾತಿಗೆ ನಾನು ಯಾವತ್ತೂ ಕೂಡ ವಿರೋಧಿಸಿಲ್ಲ. ಸ್ವಾಮೀಜಿಗಳು ಯಾಕೆ ನನ್ನ ವಿರುದ್ಧ ಮಾತನಾಡ್ತಿದ್ದಾರೋ ಗೊತ್ತಿಲ್ಲ.
ಸುವರ್ಣಸೌಧದಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕೆಂದ್ರೆ ವಿಶ್ವಾಸ್ ಪದೇ ಪದೇ ಯಡಿಯೂರಪ್ಪನವರ ವಿಚಾರವನ್ನ ಎಳೆದು ತಂದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಾಗ್ತಾ ಇದೆ. ಅವರೇ ವಿರೋಧ ಮಾಡ್ತಾ ಇರೋದು, ವಿರೋಧ ಮಾಡ್ತಾ ಇರೋದು, ಸುಮ್ ಸುಮ್ಮನೆ ಕತೆ ಕಟ್ತಾ ಇರುವಂತ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರು ಮಾತನಾಡಿದ್ರು. ಎಲ್ಲ ಕಾಲದಲ್ಲೂ ಪಂಚಮಶಾಲಿಯವರು ಪರವಾಗಿರುವಂಥವ್ರು, ನಾನು ಅದನ್ನು ವಿರೋಧ ಮಾಡೋ ಪ್ರಶ್ನೆ ಇಲ್ಲ. ಇವತ್ತೆಲ್ಲ ನಾಳೆ ಅದನ್ನು ಮಾಡಬೇಕು, ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಯೋಚನೆ ಮಾಡ್ತಾ ಇದ್ದಾರೆ. ಅಲ್ಲಿವರೆಗೂ ಶಾಂತಿ ರೀತಿಯಿಂದ ಸ್ವಾಮೀಜಿಯವರು ಇರಬೇಕು. ಎಲ್ಲರೂ ಸಹ ಅವ್ರ ಜೊತೆ ಅಷ್ಟೊಂದು ಕೋಪ ಅವ್ರಿಗೆ ಸಂತೋಷ ಆ ಥರ ನಾನು ವೈಯಕ್ತಿಕ ಅವ್ರ ಜೊತೆ ಮಾತನಾಡ್ತೇನೆ. ನನ್ನ ಕಡೆಯಿಂದ ಯಾವುದೋ ಆ ರೀತಿ ಅದರ ವಿರುದ್ಧವನ್ನು ಮಾತಾಡಿಲ್ಲ, ಮತ್ತು ಅದರ ಅಗತ್ಯನೂ ಇಲ್ಲ. ನಿಶ್ಚಿತವಾಗಿ ಅವರು ಅನುಕೂಲಕರವಾಗಿ ತೀರ್ಮಾನ ತಗೊಳ್ಳುವಂಥ ಪ್ರಯತ್ನ ನಾವೆಲ್ಲ ಮಾತಾಡ್ತೀನಿ. ಮುಖ್ಯಮಂತ್ರಿ ನಾನು ಎಲ್ಲ ಕಾಲದಲ್ಲೂ ಪಂಚಮಶಾಲಿಯವರು ಪರವಾಗಿರುವಂಥವ್ರು. ಮಾಜಿ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ಗೆ ಬಂಧನದ ಭೀತಿ ಎದುರಾಗಿದೆ. ಫಾರ್ಮ್ ಹೌಸ್ನಲ್ಲಿ 22 ವನ್ಯಜೀವಿಗಳು ಪತ್ತೆ ಆಗಿರುವಂಥದ್ದು, 7 ಚುಕ್ಕೆ ಜಿಂಕೆಗಳು, 10 ಕೃಷ್ಣ ಮೃಗಗಳು ಪತ್ತೆ ಆಗಿದ್ದಾವೆ. ಜೊತೆಗೆ 7 ಕಾಡು ಹಂದಿಗಳು, 3 ಮುಂಗಸಿಗಳು, 2 ನರಿಗಳು ಕಾಡು ಪ್ರಾಣಿಗಳನ್ನು ರಕ್ಷಿಸಿ ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡಲಾಗಿದೆ. ನಿನ್ನೆ ಸಿಸಿಬಿ ಮತ್ತು ಅರಣ್ಯ ಇಲಾಖೆ ಜಂಟಿ ಕಾರ್ಯಾಚರಣೆಯನ್ನು ಮಾಡಲಾಗಿತ್ತು. ವನ್ಯಜೀವಿ ಕಾಯ್ದೆಯಡಿ ಪ್ರಕರಣ ದಾಖಲಾಗಿದೆ. ಕ್ರಮ ಕೈಗೊಳ್ಳಿಕ್ಕೆ ಕೋರ್ಟ್ ಮೊರೆ ಹೋಗಿರುವಂಥದ್ದು ಅರಣ್ಯ ಇಲಾಖೆ. ಎಸ್ಎಸ್ ಮಲ್ಲಿಕಾರ್ಜುನ್ ವಿರುದ್ಧ ಕ್ರಮ ಆಗುತ್ತಾ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ದಾವಣಗೆರೆಯ ಕಲ್ಲೇಶ್ವರ ಮಿಲ್ ಹಾಗೂ ಫಾರ್ಮ್ ಹೌಸ್ನಲ್ಲಿ ಕಾಡು ಪ್ರಾಣಿಗಳು ಪತ್ತೆ ಆಗಿದ್ದಾವೆ ಎಂಬ ಮಾಹಿತಿ ಸಿಕ್ಕಿದೆ.